ಮಾಂಕಾಪುರ್ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಭವಾನಿ ಮಾತಾ ದಸರಾ ಉತ್ಸವ ಮಂಡಳ ವತಿಯಿಂದ ಕೊರೋನಾ ಸೇನಾನಿಗಳಿಗೆ ಕೃತಜ್ಞತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇಡೀ ಜಗತ್ತು ಕೊರೋನಾ ಮಹಾಮಾರಿಯ ಸಂಕಷ್ಟದಲ್ಲಿರುವಾಗ ನಮ್ಮ ಮನೆ, ಕುಟುಂಬ, ಸಮಾಜ ಹಾಗೂ ಗ್ರಾಮವನ್ನು ಕೊರೋನಾದಿಂದ ಮುಕ್ತಗೊಳಿಸಲು ಡಾಕ್ಟರ್ಸ್, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಾರೆ. ಇವರಿಂದಲೇ ಇವತ್ತು ನಮ್ಮ ಕುಟುಂಬ ಹಾಗೂ ಗ್ರಾಮ ಆರೋಗ್ಯವಂತವಾಗಿದೆ. ಈ ಕೊರೋನಾ ಸೇನಾನಿಗಳ ಕಾರ್ಯ ಇಡೀ ಸಮುದಾಯಕ್ಕೆ ಮಾದರಿಯಾಗಿದೆ ಎಂದು ನಿಪ್ಪಾಣಿ ಮಾಜಿ ನಗರಾಧ್ಯಕ್ಷೆ ಶುಭಾಂಗಿ ಜೋಶಿ ಹೇಳಿದರು. तरी सुद्धा दुसरे दिवशी आपले एक कर्तव्य समजून त्यांची पावलं परत आपल्या कार्याच्या दिशेनं येत होती आणि त्यांनी ते आपलं कार्य पूर्ण करत होते. असं करत करत त्यांनी मला असं वाटते की सगळीजणी अगदी आपापलं कर्तव्य पार करून त्यांनी ह्या कोरोनाच्या महामारीला तोंड देऊन बऱ्याच घरांना त्यांनी आज एक सदृढ घर व्हावं असं सदृढ मनुष्य म्हणत नाही तर मी सदृढ घर म्हणते कारण प्रत्येक घराची ह्यांनी काळजी घेतलेलीच आहे. त्यामुळं मला आज असं वाटते की कालच दसरा झाला, 9 दिवस देव बसले होते, देवी पण बसल्या होत्या. मला असं म्हणायचं आहे की प्रत्येक जणी विचारते की तुम्ही देवाला बघितलंय काय, तर मला असं वाटते की प्रत्येक गोष्टीच्या मागे स्त्री शक्तीचा हात हा असतोय आणि तीच स्त्री शक्ती आज ह्या आशा कार्यकर्त्या आणि अंगणवाडी कार्यकर्त्या यांच्या रूपातून आम्हाला त्या स्त्री शक्तीचं दर्शन घडलेलं आहे असं म्हणायला काही हरकत नाही. ಸಮೀಪದ ಮಾನ್ಕಾಪುರ್ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಭವಾನಿ ಮಾತಾ ದಸರಾ ಉತ್ಸವ ಮಂಡಲ ವತಿಯಿಂದ ಕೊರೋನಾ ಸೇನಾನಿಗಳ ಕೃತಜ್ಞತಾ ಕಾರ್ಯಕ್ರಮ ಹಾಗೂ ಗಡಿಯಲ್ಲಿ ದೇಶ ಕಾಯುತ್ತಿರುವ ಯೋಧರ ತಾಯಂದಿರ ಸತ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖಂಡ ಸಚಿನ್ ಸಾಸ್ನೆ ಇವರ ಮುಂದಾಳತ್ವದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಗ್ರಾಮದ ಯೋಧರ ತಾಯಿ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರನ್ನು ಸತ್ಕರಿಸಲಾಯಿತು. ಮುಖಂಡ ರಾಜು ಕಿಚಡೆ ಮಾತನಾಡಿ, ನಮ್ಮ ದೇಶದ ಯೋಧರು ಗಡಿ ಕಾಯುತ್ತಿರುವುದರಿಂದ ನಾವು ಇವತ್ತು ನಮ್ಮ ಮನೆಗಳಲ್ಲಿ ಸುರಕ್ಷಿತವಾಗಿದ್ದೇವೆ. ಇಂತಹ ಮಹಾನ್ ಯೋಧರ ತಾಯಂದಿರನ್ನು ಸತ್ಕರಿಸಿ ಸಮಾಜದಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ಕೆ ಆದ್ಯತೆ ನೀಡಿರುವ ಸಾಸನೆ ಇವರ ಕಾರ್ಯ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉತ್ತಮ್ ಬನ್ನಿ, ವಿಠಲ್ ಕಟ್ಟೇಕರ್, ರಾಜು ಕುರಾಡಿ, ಸಂಧ್ಯಾ ಕುಂಬಾರ್, ಸುನಿತಾ ಸಾಸಿನಿ, ಸುಷ್ಮಾ ಸಾಸಿನಿ, ಪ್ರಕಾಶ್ ಕಾಟ್ಕರ್, ಅನಿತಾ ಕುಂಬಾರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಪದಾಧಿಕಾರಿಗಳು ಹಾಜರಿದ್ದರು.